ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪೃಥ್ವಿ ಗೌಡ. ಹೈದಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾನು ಸಿನಿಮಾ ಬಗ್ಗೆ ಮಾತಾಡೋಕೆ ಬಂದಿಲ್ಲ, ಸಿನಿಮಾದ ಡೈಲಾಗ್ ಟೀಸರ್ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಎಸ್, ನಿಮಗೆಲ್ರಿಗೂ ಗೊತ್ತಾಗಿರುತ್ತೆ, ಯುವರತ್ನ ಡೈಲಾಗ್ ಟೀಸರ್ ಬಗ್ಗೆ ನಾನು ಇವತ್ತು ಮಾತಾಡೋಕೆ ಬಂದಿದ್ದೀನಿ. ಟೀಸರ್ ಬಗ್ಗೆ ನಾನು ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಹೈದಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫ್ಯಾನ್ ಆಗಿದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕೆಲವು ತಿಂಗಳ ಮುಂಚೆ ಯುವರತ್ನ ಚಿತ್ರದ ಟೀಸರ್ ರಿಲೀಸ್ ಆಗಿತ್ತು, ಅವಾಗ ಒಂದು ಪಂಚಿಂಗ್ ಡೈಲಾಗ್ ಇತ್ತು ಆ ಟೀಸರ್ ಅಲ್ಲಿ. ಹಾಗೆ ಟೀಸರ್ ನ ನೋಡಿದ ತಕ್ಷಣ ನಮಗೆಲ್ರಿಗೂ ಅನ್ನಿಸ್ತಾ ಇತ್ತು ಇದೊಂದು ಗೇಮಿನ ಸುತ್ತ ನಡೆಯುವಂತಹ ಒಂದು ಕತೆ ಅಂತ, ಅಂದ್ರೆ ರಗ್ಬಿ ಗೇಮಿನ ಸುತ್ತ ನಡೆಯುವಂತಹ ಒಂದು ಕತೆ ಅಂತ. ಆದ್ರೆ ಇವಾಗ ರಿಲೀಸ್ ಆಗಿರುವಂತಹ ಡೈಲಾಗ್ ಟೀಸರ್ ನ ನೋಡಿದ್ರೆ ಎಲ್ಲಾ ಡೈಲಾಗ್ ಗಳು ಕೂಡ ಪವರ್ಫುಲ್ ಆಗಿದೆ. ನಮ್ಮ ಡಾಲಿ ಹಾಗೂ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಡಾಲಿಯ ಡೈಲಾಗ್ಗೆ ಕೊಡುವಂತಹ ಕೌಂಟರ್ಗಳು ಎಲ್ಲದೂ ಕೂಡ ಪವರ್ಫುಲ್ ಆಗಿದೆ. ಹಾಗೆ ಒಂದು ಟೀಸರ್ ನ ನೋಡಿದ ತಕ್ಷಣ ನಮಗೆ ತಿಳಿಯುತ್ತೆ ಇದೊಂದು ಮಾಸ್ ಮೂವಿ ಅಂತ. ಆದ್ರೆ ನಾವು ಟೀಸರ್ ನೋಡಿದ ತಕ್ಷಣ ಅನ್ಸೋದು ಇದೊಂದು ಮಾಸ್ ಮೂವಿ ಅಂತ. ಹಾಗೆ ನಾವಿನ್ನು ಟ್ರೈಲರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ, ಬಟ್ ಟೀಸರ್ ನ ನೋಡಿದಾಗ ನಮಗೆ ಇದೊಂದು ಮಾಸ್ ಮೂವಿ ಅನ್ಸುತ್ತೆ. ಹಾಗೆ ನಮ್ಮ ಡಾಲಿ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು, ಟಗರುವಿಂದ ಹಿಡಿದು ಇಲ್ಲಿವರೆಗೂ ಕೂಡ ಮಾಡಿರುವಂತಹ ಎಲ್ಲಾ ಸಿನಿಮಾಗಳು ಒಂದು ಮಾಸ್ ಕ್ಯಾರೆಕ್ಟರ್ ಗಳನ್ನ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಟೀಸರ್ ಅಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ವರ್ಕೌಟ್ ಮಾಡೋದಾಗಿರ್ಬೋದು, ಹಾಗೆ ಟೀಸರ್ ಅಲ್ಲಿ ಬರುವಂತಹ ಕೌಂಟರ್ ಡೈಲಾಗ್ ಗಳಾಗಿರ್ಬೋದು, ಇದನ್ನ ನೋಡ್ತಿದ್ರೆ ಮೋಸ್ಟ್ಲಿ ಇದರಲ್ಲಿ ಡಾಲಿ ಅವರು ವಿಲನ್ ಇರಬಹುದು. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಅವರ ವಿರುದ್ಧ ಯಾವುದೋ ಒಂದು ಗೇಮ್ ಅಲ್ಲಿ ಅವ್ರನ್ನ ಫೇಸ್ ಮಾಡ್ತಾರೆ ಅಂತ ಅನ್ಸುತ್ತೆ ಎರಡು ಟೀಸರ್ ಗಳನ್ನ ನೋಡಿದಾಗ. ಆದ್ರೆ ನಿಜವಾಗ್ಲೂ ಕತೆ ಯಾವ ರೀತಿ ಇದೆ, ಕಥೆಯನ್ನ ಸಂತೋಷ್ ಆನಂದ್ರಾಮ್ ಅವರು ಯಾವ ರೀತಿ ತಗೊಂಡೋಗಿದ್ದಾರೆ ಅಂತ ನೋಡೋದಕ್ಕೆ ನಾವು ಸಿನಿಮಾ ರಿಲೀಸ್ ಆಗೋ ತನಕ ಕಾಯ್ತಾ ಇರಬೇಕಾಗತ್ತೆ. ರಾಜ್ಕುಮಾರ್ ಆದ್ಮೇಲೆ ಪುನೀತ್ ರಾಜ್ಕುಮಾರ್ ಹಾಗೂ ಸಂತೋಷ್ ಆನಂದ್ರಾಮ್ ಅವರ ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಗಿದೆ ಅಂತ ನೋಡೋಣ. ಯುವರತ್ನ ಚಿತ್ರದಲ್ಲಿ ಈಗ ರಿಲೀಸ್ ಆಗಿರುವಂತಹ ಡೈಲಾಗ್ ಟೀಸರ್ ಅನ್ನ ಎಲ್ಲರೂ ಕೂಡ ನೋಡಿ ಎಂಜಾಯ್ ಮಾಡೋಣ. ಹಾಗೆ ಮರಿಬೇಡಿ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಹೈದಾ ಸ್ಟುಡಿಯೋಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.